ಶಾಲೆಗೆ ಕನ್ನಡದ ಕೋಟಿ ಅಧಿಪತಿಯವರು ಕಲರ್ಸ್ ಕನ್ನಡ ಚಾನಲ್ ಅವರು ಫಸ್ಟು ಗೊರೂರ್ಗೆ ಹೋಗಿದ್ರು, ನಂತರ ಯಾರು ಹೇಳ್ಕೊಳ್ಸಿದಂತೆ ಕಟ್ಟಾಯ ಸ್ಕೂಲ್ ಚೆನ್ನಾಗಿದೆ ಅಲ್ಲಿ ಹೋಗಿ ಅಂತ. ಆಗ ಕಲರ್ಸ್ ಕನ್ನಡದವ್ರು ನಮ್ಮ ಸ್ಕೂಲಿಗೆ ಬಂದು ಎಕ್ಸಾಮ್ ಕೊಟ್ಟರು ಅಂದ. ಅದರಲ್ಲಿ ಅದು ಅವ್ರು ಪೇಪರ್ ತಗೋದ್ರು, ಆಮೇಲೆ ಇಲ್ಲದೆ ಒಂದೊಂದು ಪೆನ್ ಕೊಟ್ಟರು, ಯಾರೇ ಆನ್ಸರ್ ಹೇಳ್ತೀರಿ 15 ಕ್ವೆಶನ್ಗೆ, ಅದರಲ್ಲಿ ಎಲ್ಲರಿಗೂ ಒಂದೊಂದು ಪೆನ್ ಕೊಟ್ಟರು. ನಂತರ ಅವ್ರು ಹೇಳ್ಕೊಳ್ಸಿದ್ರು ಯಾರು ಒಬ್ಬರನ್ನ ಸೆಲೆಕ್ಟ್ ಮಾಡಿ ಅಂತ. ಆಗ ನಮ್ಮ HM ಸರ್ರು YM ಶೇಖರ್ ಸರ್ರವರು ಒಂದು YM ಶೇಖರ್ ಸರ್ರವರು ಮತ್ತು AFT ಸರ್ರವರು ಒಂದು ಎಕ್ಸಾಮ್ ಮಾಡಿ ಅದರಲ್ಲಿ ಯಾರು ಫಸ್ಟ್ ಬರ್ತಾರೆ ಅವ್ರನ್ನ ಕಳ್ಸೋಣ ಅಂತ ಹೇಳಿದರು. ಅದರಿಂದ ಅದರಲ್ಲಿ ನಾನು ಫಸ್ಟ್ ಬಂದೆ, ಅದಕ್ಕೆ ನನ್ನನ್ನು ಕಳಿಸಿದ್ರು. ನಾನು ಅಲ್ಲಿ ಬೆಂಗಳೂರಲ್ಲಿ ಬಸವನಗುಡಿಲಿ ಆಡಿಷನ್ಗೆ ಹೋದೆ. ಆಡಿಷನಲ್ಲಿ ನನಗೆ ಒಂದು ಎಕ್ಸಾಮ್ ಕೊಟ್ಟರು. ನಾವು ಆಮೇಲೆ ಸಂಜೆ ಒಂದು ಮಾತಾಡೋದಿತ್ತು, ಒಂದು 20 ನಿಮಿಷ ಮಾತಾಡಬೇಕು, ಅದ್ರಲ್ಲಿ ಮಾತಾಡಿದ್ದೆ. ಅದರಲ್ಲಿ 150 ಜನ ಬಂದಿದ್ದು, 150 ಜನದಲ್ಲಿ 6 ಜನ ಸೆಲೆಕ್ಟ್ ಆಗ್ತಾರೆ ಅಂತ ಹೇಳಿದರು. ಅದರಲ್ಲಿ ನಾನು ಒಬ್ಬ ಆಗಿದ್ದೆ, ನಂಗೆ ತುಂಬ ಖುಷಿ ಆಯಿತು ಸೆಲೆಕ್ಟ್ ಆಗಿದ್ದೀನಿ ಅಂತ. ನಾನು ಸೆಲೆಕ್ಟ್ ಆದಾಗ ನಾಗರಬಾವಿಗೆ ಸ್ಟುಡಿಯೋಗೆ ಬನ್ನಿ ಅಂತ ಹೇಳಿದರು. ನಾವು ಸ್ಟುಡಿಯೋಗೆ ಹೋದೆ. ಅಲ್ಲಿ ಫಾಸ್ಟೆಸ್ಟ್ ಫಿಂಗರ್ ಆಡೋಕ್ಕೆ ಒಂದು 10 ಸಲ ಟ್ರೈನಿಂಗ್ ಕೊಟ್ಟರು, ಅದರಲ್ಲಿ ನಾನು 4 ಸಲ ಪಾಸ್ ಆದೆ. ಆಮೇಲೆ ಪುನೀತ್ ರಾಜ್ಕುಮಾರ್ ಸರ್ ನೋಡಿ ನನಗೆ ತುಂಬ ಖುಷಿ ಆಯಿತು. ಅವ್ರನ್ನೇ ಅವ್ರು ನೋಡೇ ಇರಲಿಲ್ಲ, ಅಲ್ಲಿ ಹೋಗಿದ್ದರಿಂದ ನಂಗೊಂದು ಆಪರ್ಚುನಿಟಿ ಸಿಕ್ತು. ಅಲ್ಲಿ ಫಸ್ಟು ವರಲಕ್ಷ್ಮಿ ಅನ್ನೋ ಹುಡುಗಿ ಬಂದು ಆ 10,000 ಗೆದ್ಕೋಗ್ತು. ನಂತರ ನಾನು ಸೆಕೆಂಡವನಾಗಿ ಹೋದೆ. ಆಗ ನಾನು ಪುನೀತ್ ರಾಜ್ಕುಮಾರ್ ಸರ್ ಜೊತೆ ಕೂತಿದ್ದೀನಿ ಅಂದಾಗ ನನಗೆ ತುಂಬ ಹೆಮ್ಮೆ ಆಯಿತು. ಇನ್ನು ನಮ್ಮ ಸ್ಕೂಲ್ ಟೀಚರ್ಸ್ ಎಲ್ಲ ನಂಗೆ ತುಂಬ ಸಪೋರ್ಟ್ ಮಾಡ್ತಾರೆ, ಫಸ್ಟ್ ತುಂಬ ಸಪೋರ್ಟ್ ಮಾಡಿದ್ರು. ಇಲ್ಲಿ ಬಂದಾಗಲೂ ಕೇಳಿದ್ರು. ನಮ್ಮ ಸ್ಕೂಲಲ್ಲಿ ಎಲ್ಲ ನಮ್ಮ ಸ್ಕೂಲಲ್ಲಿ ಎಲ್ಲ ಇದೆ. ಪ್ರತಿ ವರ್ಷ 150 ಗಿಡಗಳನ್ನ ಇರ್ತೀವಿ, ಆದರೆ ಒಂದು ಗಿಡಗಳು ಉಳಿಯಲ್ಲ. ಎಲ್ಲ ಈ ಸಲ ಮಳೆ ಬಂದು ಹೋಯಿತು. ಈ ಕಾಂಪೌಂಡ್ ಇದ್ದಿದ್ರೆ ದನಕರುಗಳೆಲ್ಲ ತಿಂತವೆ. ಈ ಸಲ ಬಾದಾಮಿ ಗಿಡಗಳು ಹಾಕಿದ್ವು, ಯಾವೂ ಉಳಿನಿಲ್ಲ, ದನಕರುಗಳೆಲ್ಲ ತಿಂದಾಕ್ತು. ನಾ ಕಾಂಪೌಂಡ್ ಕಟ್ಸಿದ್ರೆ ಅವೆಲ್ಲ ಉಳಿತವೆ, ಆಮೇಲೆ ನಮ್ಮ ಫೀಲ್ಡ್ ಎಲ್ಲ ಹಾಳಾಗೋ ತಪ್ಪುತ್ತೆ ಅಂತ ಹೇಳ್ತೀನಿ. ನಾನು 640,000 ಗೆದ್ದಿರೋದ್ರಲ್ಲಿ ನನ್ನ ಎಜುಕೇಷನ್ ಇಟ್ಕೋತೀನಿ, ಮತ್ತು ನಮ್ಮ ಅಕ್ಕನ ಮದುವೆ ಮಾಡ್ತೀನಿ, ನಮ್ಮ ಮನೆಗೆ ಎಷ್ಟು ಬೇಕಷ್ಟು ಕೊಡ್ತೀನಿ, ನಮ್ಮ ಸ್ಕೂಲಲ್ಲಿ ಟೀಚರ್ಸ್ ಕಾಂಪೌಂಡ್ ಕಟ್ಸೋಕ್ಕೆ ಎಷ್ಟು ಕೇಳ್ತಾರೆ ಅಷ್ಟು ಕೊಡ್ತೀನಿ. ನಾನು ಡಾಕ್ಟ್ರ್ ಆಗಬೇಕು ಅಂದ್ಕೊಂಡಿದ್ದೀನಿ. ನಾನು ಫಸ್ಟು ಹೋಗ್ಬೇಕಾದ್ರೆ ಇಲ್ಲಿ ನಮ್ಮ ಅಣ್ಣ ಬಂದ್ರಿ ಹೇಳಿದ್ರು ಕರ್ಕೋಗ್ತೀನಿ ಬಾ ಅಂತ. ಅಲ್ಲಿ ಆಡಿಷನ್ಗೆ ಹೋದಾದ್ಮೇಲೆ ಅವರು ನಮ್ಮ ಮಾವನ ನಮ್ಮ ಅಣ್ಣ ತುಂಬ ಹೊತ್ಕಾದ್ರು, ಪೇರೆಂಟ್ಸ್ ಒಳಗಡೆನೆ ಬಿಟ್ಟಿರಲಿಲ್ಲ. ಆದರೆ ಅವ್ರು ಏನು ಬೇಜಾರು ಮಾಡ್ಕೊಳ್ತಾನೆ, ಅಲ್ಲೇ ಕರ್ಕೋಗಿ ನಾನು ಇದು ಮಾಡಿಸಿದ್ರು ಆಡಿಷನಲ್ಲಿ. ನಂತರ ಫೋನ್ ಬಂತು. ಫೋನ್ ಬಂದಾಗ ನಮ್ಮ ಊರವರೆಲ್ಲ ನಮ್ಮ ಮನೆಯವರೆಲ್ಲ ತುಂಬ ಸಂತೋಷಪಟ್ಟರು. ಆಮೇಲೆ ನಾನು ಗೆದ್ದು ಬಂದಾದಮೇಲೆ ಎಲ್ಲ ಈ ಸಾಕು ಬಿಡು, ನೀನು ಇಷ್ಟು ಆರ್ಟ್ ಸಿಟಿಗೆ ಹೋಗಿದ್ರೆ ಸಾಕಾಯಿತು ಅಂತ ಹೇಳಿ ತುಂಬ ಖುಷಿಪಟ್ಟರು. ನಾನು ಗೆದ್ದು ಬಂದಾದಮೇಲೆ ಮಾರನೇ ಬೆಳಗ್ಗೆ ಕನ್ನಡ ಎಕ್ಸಾಮ್ ಇತ್ತು. ಕನ್ನಡ ಎಕ್ಸಾಮ್ ಇದ್ದಾಗಲೂ ಟೀಚರ್ಸ್ ಎಲ್ಲ ಮಾತಾಡ್ಸಿದ್ರು, ತುಂಬ ಖುಷಿಯಿಂದ ಮಾತಾಡ್ಸಿದ್ರು. ಅವ್ರು ನನಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಧ್ಯದ ಅಂತ ಹೇಳ್ತೀನಿ. ನಮ್ಮ ಟೀಚರ್ಸ್ ಅಂದರೆ ತುಂಬ ಸಪೋರ್ಟ್ ಮಾಡಿದ್ರು ನನಗೆ. ಎಲ್ಲ ಟೀಚರ್ಸು ಬುಕ್ ಕೊಟ್ಟರು, ಓದು ಚೆನ್ನಾಗಿ ಓದು, ಎಲ್ಲದರಲ್ಲೂ ಜನರಲ್ ನಾಲೆಜ್ ಬುಕ್ಕನ್ನು ಓದಿದ್ರು, ಅಲ್ಲಿ ಬೇಕಾಗ್ತೇವೆ ಅಂತೆಲ್ಲ ಹೇಳ್ತಾರೆ.